ಪುನೀತ್ ರಾಜ್ಕುಮಾರ್ ಎಷ್ಟು ಕಷ್ಟಪಟ್ಟರೂ ನಿನ್ನೆ ಮಧ್ಯಾಹ್ನ ಬಂದ ಸುದ್ದಿಯನ್ನ ಅರಗಿಸಿಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ. ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನುವುದು ಒಂದು ಕಡೆ ನೋವಾದ್ರೆ ಮತ್ತೊಂದು ಕಡೆ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಇವರು ಹೋದ್ರ ಅನ್ನೋದನ್ನ ನಂಬೋದಕ್ಕ ನಮ್ಮ ಕಿವಿ ಮತ್ತು ಕಣ್ಣುಗಳಿಗೆ ಸಾಧ್ಯವಾಗುತ್ತಿಲ್ಲ. ಪುನೀತ್ ರಾಜ್ಕುಮಾರ್ ಅವರ ಪರಮಾತ್ಮ ಚಿತ್ರದ ಜೊತೆಗಿರದ ಜೀವ ಎಂದಿಗೂ ಜೀವಂತ ಅನ್ನುವ ಮಾತು ಇದೀಗ ಪುನೀತ್ ಅವರ ಜೀವನದಲ್ಲೂ ಕೂಡ ಸತ್ಯವಾಗಿದ್ದು, ಇನ್ನು ಮುಂದೆ ಇವರು ಇಲ್ಲ ಎಂಬುದನ್ನು ನಾವು ಅರಗಿಸಿಕೊಳ್ಳಲೇಬೇಕು. ಅವರ 6ನೇ ವಯಸ್ಸಿಗೆ ಚಿತ್ರರಂಗ ಪ್ರವೇಶ ಮಾಡಿದ ಪುನೀತ್ ರಾಜ್ಕುಮಾರ್ ಅವರು 46 ವರ್ಷಗಳ ಕಾಲ ನಮ್ಮನ್ನೆಲ್ಲ ರಂಜಿಸಿದ್ದು, ಇದೀಗ ಇವರು ಒಟ್ಟು ಆಸ್ತಿ ಎಷ್ಟು ಮಾಡಿದ್ದಾರೆ, ಇವರ ಸಾವಿನ ನಂತರ ಈ ಎಲ್ಲ ಆಸ್ತಿ ಯಾರಿಗೆ ಸೇರುತ್ತೆ ಅನ್ನುವ ಚರ್ಚೆ ಶುರುವಾಗಿದ್ದು, ಏನಿದು ಸುದ್ದಿ ಅಂತ ಗೊತ್ತಾದ್ರೆ ನಿಜಕ್ಕೂ ನಿಮಗೆಲ್ಲ ಶಾಕ್ ಆಗುತ್ತೆ. ಹಾಗಾದ್ರೆ ಏನಿದು ನೋಡೋಣ ಬನ್ನಿ. ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ಸಕ್ಸಸ್ಫುಲ್ ನಟರು ಮಾತ್ರ ಆಗಿರಲಿಲ್ಲ, ಸಕ್ಸಸ್ಫುಲ್ ಉದ್ಯಮಿ ಕೂಡ ಆಗಿದ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಟನೆಯಿಂದ ಬಂದ ದುಡ್ಡನ್ನು ಬೇರೆ ಬೇರೆ ಕಡೆ ವಿನಿಯೋಗಿಸುತ್ತಿದ್ರು. ಹೌದು, ತುಂಬ ಸಾಮಾಜಿಕ ಕಳಕಳಿ ಹೊಂದಿದ್ದ ಇವರು 26 ಅನಾಥಾಶ್ರಮ, 45 ಉಚಿತ ಶಾಲೆ, 16 ವೃದ್ಧಾಶ್ರಮ, 19 ಗೋಶಾಲೆ, 1800 ಮಕ್ಕಳ ಸಂಪೂರ್ಣ ಶಿಕ್ಷಣ ಹಾಗೂ ಮೈಸೂರಿನಲ್ಲಿ ಶಕ್ತಿಧಾಮ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದಂತಹ ಪುನೀತ್ ರಾಜ್ಕುಮಾರ್ ಇಂದು ನಮ್ಮನ್ನೆಲ್ಲ ಅಗಲಿದ್ದರೂ ಕೂಡ ಇದೇ ಇವರು ಬಿಟ್ಟು ಹೋಗಿರುವ ಆಸ್ತಿ. ಇನ್ನು ಇವರ ನಿಜವಾದ ಆಸ್ತಿ ಎಂದರೆ ಇವರು ಬಿಟ್ಟು ಹೋಗಿರುವ ಕೋಟ್ಯಾಂತರ ಹೃದಯಗಳು, ಕೋಟ್ಯಾಂತರ ಅಭಿಮಾನಿಗಳು. ಜೊತೆಗೆ ಗಾಯನದಲ್ಲೂ ಸೈ ಎನಿಸಿಕೊಂಡಿದ್ದ ಪುನೀತ್ ರಾಜ್ಕುಮಾರ್ ಅವರು ಬೇರೆ ಬೇರೆ ನಟರ ಚಿತ್ರಗಳಿಗೆ ಹಾಡ್ತಿದ್ರು. ಈ ಹಾಡಿಗೆ ಬರುತ್ತಿದ್ದ ಸಂಭಾವನೆಯನ್ನು ಕೂಡ ನೇರವಾಗಿ ರಾಜ್ಕುಮಾರ್ ಟ್ರಸ್ಟ್ಗೆ ಕಳುಹಿಸುತ್ತಿದ್ದ ಇವರು ಅದರಲ್ಲಿ 1 ರೂಪಾಯಿನ ಕೂಡ ಮುಟ್ಟುತ್ತಿರಲಿಲ್ಲ. ಇನ್ನು ರಾಜ್ಕುಮಾರ್ ಅವರ ಹೆಸರಿನಲ್ಲಿ IAS ಕೋಚಿಂಗ್ ಸೆಂಟರ್ ಅನ್ನು ನಡೆಸುತ್ತಿದ್ದು ಅಲ್ಲಿ ಬಡವರ ಮಕ್ಕಳಿಗೆ ಆದ್ಯತೆ ಕೊಡಲಾಗುತ್ತಿದೆ. ಜೊತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಹೆಸರಿನಲ್ಲಿ PRK ಆಡಿಯೋ ಮತ್ತು PRK ಪ್ರೊಡಕ್ಷನ್ ಅನ್ನು ಕೂಡ ನಡೆಸುತ್ತಿದ್ದು ಅಲ್ಲಿ ಹೊಸಬರ ಚಿತ್ರಗಳಿಗೆ ಆದ್ಯತೆ ಕೊಡಲಾಗುತ್ತಿತ್ತು. ಇನ್ನು ಮುಂದೆ ಇದೆಲ್ಲವನ್ನ ಇವರ ಹೆಂಡತಿ ಮಕ್ಕಳು ನೋಡಿಕೊಳ್ಳಬೇಕು. ಇಷ್ಟೇ ಅಲ್ಲದೆ ಹೆಂಡತಿ ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಕೂಡ ಮಾಡಿದ್ದು, ಇವರು ಒಟ್ಟು 200-300 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನುವ ಮಾಹಿತಿ ಇದೆ. ಏನಿದ್ದರೇನು ಬಂತು, ಪುನೀತ್ ರಾಜ್ಕುಮಾರ್ ಅವರೇ ಇಲ್ಲ ಅಲ್ವಾ? ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ.